ಎರಡನೇ ಹಂತದ ಪಂಚರತ್ನ ಕಾರ್ಯಕ್ರಮಗಳು ನಾಳೆಯಿಂದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರು ನಾನು ಇಬ್ಬರು ಜೊತೆಗೂಡಿ ಬೀದರು ಮತ್ತು ಕಲಬುರಗಿ 13ನೇ ತಾರೀಕಿನವರೆಗೆ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳಿದೆ. ಬೀದರ್ನಲ್ಲಿ 4 ವಿಧಾನಸಭಾ ಕ್ಷೇತ್ರ ಮತ್ತು ಕಲಬುರಗಿಯಲ್ಲಿ 5 ಕ್ಷೇತ್ರಗಳ ಮೊದಲನೇ ಹಂತದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದಲ್ಲಿ, ಅದು ಕಲ್ಯಾಣ ಕರ್ನಾಟಕದಲ್ಲಿ 14, 15, 16 ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಹಾಲಿಡೆ ಕೊಟ್ಟಿದ್ದೇನೆ ವಿರಾಮ. ಅದು ಮತ್ತೆ 17ನೇ ತಾರೀಕಿನಿಂದ ಬಿಜಾಪುರದ ಇಂಡಿಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಬಿಜಾಪುರದ 8 ವಿಧಾನಸಭಾ ಕ್ಷೇತ್ರಗಳು, ರಾಯಚೂರಿನಲ್ಲಿ 6 ಕ್ಷೇತ್ರಗಳು, ಯಾದಗಿರಿನಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು, ಕೊಪ್ಪಳದಲ್ಲಿ 2 ವಿಧಾನಸಭಾ ಕ್ಷೇತ್ರ. ಹೀಗೆ ಮುಂದಿನ ಫೆಬ್ರವರಿ 5ನೇ ತಾರೀಕಿನವರೆಗೆ ಉತ್ತರ ಕರ್ನಾಟಕದ ಭಾಗದಲ್ಲೇ ಪ್ರವಾಸ ಇದೆ ಪಂಚರತ್ನ ಕಾರ್ಯಕ್ರಮಗಳು. ಭಾಳ ಜನಗಳಲ್ಲಿ ನಮ್ಮ ವಿರೋಧಿಗಳು ಹಳೆ ಕರ್ನಾಟಕ ಬಿಟ್ಟು ಕುಮಾರಸ್ವಾಮಿ ಆ ಭಾಗಕ್ಕೆ ಹೋಗ್ತಕ್ಕಂಥದ್ದಿಲ್ಲ, ಅಲ್ಲೇನು ಅವ್ರ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾರೆ. ಈ ಬಾರಿ ಹಳೆ ಕರ್ನಾಟಕದಲ್ಲೇ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬರು ನಾವು ಒಂದು ಸಂಕಲ್ಪ ತೊಟ್ಟಿದ್ದೇವೆ. ಕನಿಷ್ಠ 30-35 ಸ್ಥಾನಗಳು ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಜನತಾದಳ ಗೆಲ್ಲಬೇಕು. ಅದಕ್ಕೆ ಏನು ಜನತೆ ವಿಶ್ವಾಸ ಗಳಿಸ್ಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಈ ಒಂದು ವಿಷಯಾಧಾರಿತವಾದಂಥ ಈ 5 ಕಾರ್ಯಕ್ರಮಗಳು ನಮ್ಮ ಜೀವಾಳ. ಜೊತೆಗೆ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, ಇದು ಪ್ರಮುಖವಾಗಿ ನಮ್ಮ ಒಂದು ವಿಚಾರದ ವಸ್ತು. ಜನತೆ ಮುಂದೆ ಜನರ ವಿಶ್ವಾಸ ಗಳಿಸ್ಲಿಕ್ಕೆ ಅವರ ಆಶೀರ್ವಾದ ಬೇಡ್ತಕ್ಕಂಥದ್ದು. ಇದು ಪಂಚರತ್ನ ಕಾರ್ಯಕ್ರಮದಲ್ಲಿ ಯಾವುದೇ ವೈಯಕ್ತಿಕವಾದಂಥ ವಿಷಯಗಳನ್ನ ನಾನು ತರೋದಿಲ್ಲ. ಯಾವುದೇ ಪಕ್ಷಗಳ ನಾಯಕರ ಬಗ್ಗೆ, ಅವರ ಟೀಕೆಗಳ ಬಗ್ಗೆ ಅಲ್ಲಿ ಅದಕ್ಕೆ ಪ್ರಾಶಸ್ತ್ಯ ಕೊಡೋದಿಲ್ಲ. ನನ್ನ ಗಮನ ನನ್ನ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಜನರ ಭಾವನೆಗಳು. ಓನ್ಲಿ ಈ 5 ಕಾರ್ಯಕ್ರಮದಿಂದ ನಾಡಿನ ಒಂದು ಹೊಸ ಭವಿಷ್ಯವನ್ನು ಬರೆಯತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಪ್ರತಿ ಕುಟುಂಬಗಳ ಬದುಕಿಗೆ ಇದು ಯಾವ ರೀತಿ ಸಹಕಾರಿ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನಷ್ಟೇ ನಾನು ಚರ್ಚೆ ಮಾಡೋದು. ನನ್ನ ಬಗ್ಗೆ ಯಾರು ಏನೇ ಚರ್ಚೆ ಮಾಡೋದು, ಇಲ್ಲಿ ಮಂಡ್ಯದಲ್ಲಿ ಅಮಿತ್ ಶಾ ಅವ್ರು ಬಂದೇನು ಚರ್ಚೆ ಮಾಡಿದ್ರಲ್ಲ, ಅವೆಲ್ಲ ನನ್ನ ಪ್ರಾಮುಖ್ಯತೆ ಇಲ್ಲ. ಅಲ್ಲೇನು ಹೇಳಬೇಕು ಹೇಳಾಗಿದೆ. ಈಗ ಇದು ಒಂದು ಭಾಗ. ಅದರಿಂದ ಮುಂದಿನ ಚುನಾವಣೆ ಯಾವಾಗಲೇ ಬರಲಿ, ಈ ಬಾರಿ ಸ್ವತಂತ್ರವಾದ ಸರ್ಕಾರವನ್ನು ತರಬೇಕು ಅನ್ನೋದೇ ನನ್ನ ಈ ಹೋರಾಟ. ದಿನಕ್ಕೆ 18-20 ಗಂಟೆ ನಾನು ಶ್ರಮ ಆಗ್ತಾ ಇರತಕ್ಕಂಥದ್ದು ಈ ಬಾರಿ ಸ್ವತಂತ್ರ ಸರ್ಕಾರ ತರಬೇಕು ಅಂತೇಳಿ. ಅಮಿತ್ ಶಾ ಅವ್ರ ಪಾಪ 35 ಸೀಟ್ಗೆ ಹೇಳವ್ರೆ, 35 ಸೀಟನ್ನು ಸಂಪೂರ್ಣ ನೆಲ ಕಚ್ಚಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಭಾರಿಯಾಗಿದ್ದಾರೆ. ಅಟ್ಲೀಸ್ಟ್ 35 ಸೀಟು JDS ಇದೆ ಅಂತಕ್ಕಂಥದ್ದು ಅವರಾದರೂ ನೆನೆಸ್ಕೊಂಡಿರೋದಕ್ಕೆ ಅವ್ರಿಗೆ ಅಭಾರಿಯಾಗಿರ್ತೀವಿ. ಏನು ಸರ್ ಅಭಾರಿಯಾಗಿ ನಾನು. ಅದರಿಂದ ಅವ್ರು ಏನೇ ಹೇಳಲಿ, ನನ್ನ ಕೆಲಸ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ, ಮಾಡಿದ್ದೇನೆ, ಮುಂದುವರಿಸ್ತೇನೆ ಅಷ್ಟೇ. ಇದು ಪ್ರಮುಖವಾದಂಥ ವಿಷಯ.